ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ದೇವ್ರಿಗೆ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಈ ಉಂಗ್ರ ಸೇರ್ಬೇಕಾಗಿದ್ದ ಕೈ ಸೇರ್ತು. ನಿಂಗೆ ನೆನಪಿದ್ಯಾ ಅವತ್ತು ಗಣೇಶನ ಹಬ್ಬದ ದಿನ ಗುರುಗಳು ಬಂದು ಯಾರ ಜಾತಕ ನೋಡಿ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ರು ಅಂತ? ನನಗೆ ಆಶೀರ್ವಾದ ಮಾಡಿ ಗುರುಗಳೇ. ದೀರ್ಘ ಸುಮಂಗಲಿ. ಅಮ್ಮನ ಮೇಲೆ ಅಷ್ಟೆಲ್ಲ ಗೌರವ ಇಟ್ಕೊಂಡಿರೋ ನಿನಗೆ ನನ್ನ ಕಡೆಯಿಂದ ಈ ಚಿಕ್ಕ ಹುಡುಗರೇ ನೆನಪಿಗೋಸ್ಕರ ಇಟ್ಕೋ. ಬೇಡ ಅನ್ಬೇಡ. ಬೇಡ ಅಂದ್ರೆ ವಿಧಿ ಇಲ್ಲ. ಯಾಕೆ ಅಂದ್ರೆ ಇವಾಗ ನಾನು ನಿಮ್ ಸ್ವತ್ತಲ್ಲ. ನಾನು ಮನೆ ಕೆಲಸದವಳು, ನೀವು ಮನೆ ಯಜಮಾನ್ರು. ಅದನ್ನೇ ಮುಂದುವರ್ಸ್ಕೊಂಡು ಹೋಗೋ ಅನಿವಾರ್ಯತೆ ಇಬ್ರಿಗೂ ಇದೆ. ನಾನು ಅದರಲ್ಲೇ ಸಂತೋಷ ಕಾಣ್ತೀನಿ. ನೀವು ಅಷ್ಟೆ, ನಿಮ್ಮ ಮನಸ್ಸಲ್ಲಿ ಪಾರ್ವತಿ ಅನ್ನೋ ಹೆಸರನ್ನ ಕಿತ್ತಾಕ್ಬಿಡಿ. ಅದರಿಂದ ನಿಮಗೂ, ನಿಮ್ಮನ್ನ ನಂಬಿ ಮದ್ವೆ ಆಗ್ತಿರೋ ಯಾಮಿನಿ ಮೇಡಮ್ಗೂ ಒಳ್ಳೇದು. ನಾವಿಬ್ರು ಪ್ರೀತಿಸಿದೀವಿ, ನಮ್ಮಿಬ್ರಿಗೂ ಮದುವೆ ಆಗಿದೆ. ಅದಕ್ಕೆ ಈ ಉಂಗುರ ಕೊಟ್ಟೆ. ಈ ಉಂಗುರ ಹಾಕೋದ್ರಿಂದನೇ ನಿಶ್ಚಿತಾರ್ಥ ಆಗುತ್ತೆ ಅಂತ ಅನ್ನೋದಾದ್ರೆ ನಾನು ನಿನಗೆ ಉಂಗುರ ಹಾಕಿದ್ದೀನಿ ಅಂದ್ರೆ ಇವತ್ತು ನಮ್ಮ ನಿಶ್ಚಿತಾರ್ಥ ಆಗಿದೆ. ಆಗಿದೆ ಆದ್ರೂ ಯಾಮಿನಿ ಜೊತೆ ನನ್ನ ನಿಶ್ಚಿತಾರ್ಥ ಆಗ್ಬೇಕು ಅಂತ ಬಯಸ್ತೀಯ? ಹಾಗೇನಾದ್ರೂ ಆದ್ರೆ ನಾನ್ ಯಾಮಿನಿಗೆ ಅನ್ಯಾಯ ಮಾಡ್ದಂಗಾಗಲ್ವಾ? ಆಗಲ್ಲ. ನಮ್ ಜೀವನದಲ್ಲಿ ಯಾರ್ಯಾರನ್ನೋ ಇಷ್ಟಪಡ್ತೀವಿ, ಇನ್ಯಾರನ್ನೋ ಪ್ರೀತಿ ಮಾಡ್ತೀವಿ. ಹಾಗಂದ್ ಮಾತ್ರಕ್ಕೆ ಅವರನ್ನೇ ಮದ್ವೆ ಆಗಿ ಜೀವನ ಪೂರ್ತಿ ಅವ್ರ ಜೊತೆಲೇ ಇರ್ಬೇಕು ಅಂತ ಏನಿಲ್ಲ. ನಮ್ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದೇ ನಡೆಯೋದು, ಅದೇ ನ್ಯಾಯ. ನೋಡಿ, ನಿಮ್ಮಿಂದ ಉಂಗುರ ತೊಡ್ಸ್ಕೊಳ್ಳೋ ಅರ್ಹತೆ ಆಗ್ಲಿ ಯೋಗ್ಯತೆ ಆಗ್ಲಿ ನನಗಿಲ್ಲ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.